ಫಾರ್ ದ ಫಸ್ಟ್ ಟೈಮ್ ನನ್ನ ಗಂಡ ಕೊಡ್ತಿರೋ ಸ್ಲಿಪ್ಪರ್ ಇದು. Yes, this is a slipper collection video. 100 pairs of slippers. Get on the floor. I like a lady Gaga style. I'm on you, hard and on. ಈ ವಿಡಿಯೋ ಮಾಡೋದಕ್ಕೆ ಭಯ ಆಗ್ತಿದೆ, ಬಿಕಾಸ್ ಯಾವ ತರ ಕಾಮೆಂಟ್ಸ್ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ನಾನ್ ಗೊತ್ತಲ್ಲ, ನಿಮ್ಮ ಚೈತ್ರ ವಾಸುದೇವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ನೋಡಿದ್ರೆ ಕೆಲವ್ರಿಗೆ ಕೋಪ ಬರ್ಬೋದು, ಕೆಲವ್ರಿಗೆ ಅಯ್ಯೋ ಅಂತ ಅನ್ಸ್ಬೋದು, ಕೆಲವರು ಹೀಗೂ ಇರುತ್ತಾ ಅಂತ ಅನ್ಕೋಬಹುದು, ಕೆಲವರು ಛೇ ವಾಟ್ ಇಸ್ ದಿಸ್ ಯಾ ಅಂತ ಅನ್ಕೋಬಹುದು, ಕೆಲವರು ಓ ನೈಸ್ ನಾಟ್ ಬ್ಯಾಡ್ ಅಂತ ಕೂಡ ಅನ್ಕೋಬಹುದು. ಬಟ್ ಐ ಡೋಂಟ್ ನೋ. ಸೊ ಗೈಸ್, ನಾನು ಆಗ್ಲೇ ಹೇಳಿದ ಹಾಗೆ ನನ್ನ ಹತ್ರ 100 ಚಪ್ಪಲಿಗಳಿದೆ, 100 ಪೇರ್ ಆಫ್ ಚಪ್ಪಲಿಗಳಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಈ ವಿಡಿಯೋಗೋಸ್ಕರ ಎಲ್ಲ ಅರೇಂಜ್ ಮಾಡ್ತಿದ್ರಲ್ಲ ಅವಾಗ ಗೊತ್ತಾಯ್ತು. ಬಟ್ ನಿಜವಾಗ್ಲೂ ನನಗೆ ಟೇಸ್ಟೇ ಇಲ್ಲ ಅಂತ ನನಗೆ ಅನಿಸ್ತಿದೆ. ಬಿಕಾಸ್ 3 ಕಲರ್ ಸ್ಲಿಪ್ಪರೇ ಸೆಲೆಕ್ಟ್ ಮಾಡಿರೋದು. ಯಾವಾಗ್ಲೂ ಎಲ್ಲಿ ನೋಡಿದ್ರು ಬ್ಲ್ಯಾಕ್ ಗೋಲ್ಡ್ ಆರ್ ವೈಟ್, ಬ್ಲ್ಯಾಕ್ ಗೋಲ್ಡ್ ಆರ್ ವೈಟ್, ಒಂದೋ ಎರಡೋ ಗ್ರೀನ್ ಇದೆ, ಇಲ್ಲಾಂದ್ರೆ ಎಲ್ಲ ಬ್ಲ್ಯಾಕ್ ಗೋಲ್ಡ್ ವೈಟ್ ಸ್ಲಿಪ್ಪರ್ಸೇ ಕಲೆಕ್ಟ್ ಮಾಡಿದ್ದೀನಿ. ಕಲೆಕ್ಷನ್ ಅಂದ್ರೆ ಆಬ್ವಿಯಸ್ಲಿ ನನ್ನ ಓಡಾಡ್ತಾ ಇರ್ತೀನಲ್ವಾ, ಎಸ್ಪೆಷಲಿ ಶೋಸ್ಗೆ ಹೀಲ್ಸ್ ಬೇಕಾಗುತ್ತೆ, ಸ್ವಲ್ಪ ಗ್ಲಿಟರಿ ಸ್ಲಿಪ್ಪರ್ಸ್ ಬೇಕಾಗುತ್ತೆ, ಅದೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ನನ್ಗೆ ಯಾವ್ದ್ಯಾವ್ದು ಇಷ್ಟ, ಯಾವ್ದ್ರ ಮೇಲಾನ ಏನಾದ್ರು ಕತೆ ಇದೆಯಾ, ಊರಿಂದ ಆಚೆಗೆ ಯಾವ್ದ್ಯಾವ್ದು ತಗೊಂಡಿದ್ದೀರಿ, ಇದೆಲ್ಲ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮೀ ಶೋ ಯು 100 ಪೇರ್ಸ್ ಆಫ್ ಸ್ಲಿಪ್ಪರ್ಸ್. ಓ ಮೈ ಗಾಡ್, ಐ ಕೆ ನಾಟ್ ಬಿಲೀವ್ ಇಟ್. ಸೊ ಈ ಸ್ಲಿಪ್ಪರ್ಸ್ ಬಂದು 100 ರೂಪಾಯಿಂದ ಮೋಸ್ಟ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 10-15,000 ರುಪೀಸ್ ವರ್ತ್ ಸ್ಲಿಪ್ಪರ್ಸ್ ಇಲ್ಲಿದೆ. ಸೊ ಮೊದಲನೇದಾಗಿ ಲೆಟ್ ಮೀ ಸ್ಟಾರ್ಟ್ ವಿತ್ ಮೈ ಜಿಮ್ ಶೂಸ್. ಸೊ ಜಿಮ್ ಶೂಸ್ ಮೊದಲನೇ ಪೇರ್ ಬಂದು ಇದು. ಇದು ನನಗೆ ತುಂಬ ಲೈಟ್ ವೈಟ್ ಆಗಿರುವಂತಹ ನೈಕಿ ಫ್ರೀ ಶೂಸ್. ಸೊ ದೀಸ್ ಆರ್ ಆಲ್ಸೋ ಫ್ರಮ್ ನೈಕಿ. ಇದು ಆಕ್ಚುಲಿ ವರ್ಕೌಟ್ ಮಾಡ್ಬೇಕಂದ್ರೆ ಟ್ರೈನಿಂಗ್ ಶೂಸ್ ಇದು. ಸೊ ಕಾಲು ಏನು ಏಟಾಗಬಾರ್ದು ಅಂತ, ಇದ್ರೊಳಗೆ ಕಾಲು ಹಾಕ್ಬಿಟ್ರೆ ಕಾಲು ಇದೆ ಅಂತಾನೆ ಗೊತ್ತಾಗಲ್ಲ, ಕಲ್ಲೆತ್ ಹಾಕಿದ್ರು ಏನು ಆಗಲ್ಲ, ಹಾಗಂತ ಪ್ಲೀಸ್ ಯಾರು ಕಲ್ಲೆತ್ ಹಾಕ್ಬೇಡಿ ನನ್ನ ಕಾಲ್ ಮೇಲೆ. ಸೊ ದಿಸ್ ಇಸ್ ದ ಸೆಕೆಂಡ್ ಪೇರ್ ದಟ್ ಐ ಹ್ಯಾವ್. ಆ್ಯಂಡ್ ಇದು ಐ ಥಿಂಕ್ ದಿಸ್ ಇಸ್ ಫ್ರಮ್ ರೀಬಾಕ್. ಸೊ ರೀಬಾಕ್ದು ವೈಟ್ ಕಲರ್ ಶೂಸ್. ಸೊ ಇದು ನಾನು ರೀಸೆಂಟಾಗಿ ತೊಗೊಂಡಿದ್ದು. ದಿಸ್ ಹ್ಯಾಸ್ ಅ ಕಲರ್ಫುಲ್ ಬೇಸ್, ನಂಗೆ ತುಂಬ ಇಷ್ಟ ಇದು. ಇದು ಬಿಟ್ಟರೆ ನಾನು ಫಸ್ಟ್ ತೊಗೊಂಡಿದ್ದು ಜಿಮ್ ವರ್ಕೌಟ್ ಶೂಸು ಇದು ಗ್ರೀನ್ ಕಲರ್. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಗ್ರೀನ್ ಕಲರ್ ಇಡೀ ಕಲೆಕ್ಷನಲ್ಲಿ ಇರೋದು. ಸೊ ಇದು ಕೂಡ ನೈಕಿ ಇದೇನೆ, ಇದು ಯಾವಾಗಲೂ ತೊಗೊಂಡಿದ್ದು. ಸೊ ವರ್ಕೌಟ್ಗೆ ತುಂಬ ಶೂಸ್ ಕಲೆಕ್ಷನ್ ಇಲ್ಲ ನನ್ನ ಹತ್ರ, ಜಸ್ಟ್ 4. ಸೊ ದೀಸ್ ಆರ್ ಮೈ ರೀಸೆಂಟ್ ಪೇರ್ ಆಫ್ ಶೂಸ್. ಇದು ಲಾಸ್ಟ್ ವೀಕ್ ನಾನು ಪರ್ಚೇಸ್ ಮಾಡಿದ್ದು, ಇದು ಕೋರ್ಮಂಗ್ಲಾದಲ್ಲಿ ತೊಗೊಂಡೆ. ಇಟ್ ಇಸ್ ಸೋ ಪ್ರಿಟಿ ಅಲ್ವಾ, ಸೊ ಅದಕ್ಕೆ ಸೇಮ್ ಥಿಂಗ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಡೆ. ಇದನ್ನ ವೆಜ್ಜಸ್ ಅಂತಾರೆ, ಬಟ್ ಇಟ್ಸ್ ವೆರಿ ಸಾಫ್ಟ್. ನನ್ನ ಹೈಟ್ ಕಮ್ಮಿ, ಸೊ ಅದಕ್ಕೆ ಫ್ಲಾಟ್ಸ್ ಹಾಕೊಳ್ಳೋದಕ್ಕಿಂತ ದಿಸ್ ಇಸ್ ಮಚ್ ಬೆಟರ್. ಸ್ವಲ್ಪ ಅಟ್ಲೀಸ್ಟ್ ಒಂದು 2-3 ಇಂಚು ಉದ್ದ ಕಾಣಿಸ್ತೀವಿ ಅಂತ ಅದಕ್ಕೆ ಒಂದೇ ಥರದ್ದು 2 ಕಲರ್ ತೊಗೊಂಡ್ಬಿಟ್ಟೆ. ಸೊ ದಿಸ್ ಇಸ್ ಮೈ ಕರೆಂಟ್ ಫೇವ್ರೆಟ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಒನ್. ಇದು ಐ ಥಿಂಕ್ ಇಟ್ ಇಸ್ ಫ್ರಾಮ್ ಆಲ್ಡೋ, ಇಲ್ಲ ಸ್ಪ್ರಿಂಗ್. ಸೊ ಈ ಶೂಸ್ ಬಂದು ಚಂದನಂಗೆ ಅಂತ ನಾನು ತೊಗೊಂಡಿದ್ದು. ಅವಳಿಗೆ ಶೂಸು ಮತ್ತು ಕೆಡ್ಸ್ ಮತ್ತು ಸ್ನಿಕರ್ಸ್ ಅಂದರೆ ತುಂಬಾ ಇಷ್ಟ. ನಾನು ಶೂಸ್ ಹಾಕೊಳ್ಳೋದೇ ಇಲ್ಲ, ಯಾಕಂದರೆ ಕಾಲು ಕವರ್ ಆಗಿಬಿಡುತ್ತೆ, ಅವಾಗ ನನಗೊಂಥರ ಸಫೋಕೇಟ್ ಆಗುತ್ತೆ. ಇದನ್ನು ಅವಳಿಗೆ ಕೊಟ್ಟೆ, ಅವಳು ಯೂಸೇ ಮಾಡಿಲ್ಲ, ಅದಕ್ಕೆ ನನಗೆ ವಾಪಸ್ ಕೊಟ್ಟರು. ನಾನು ಯೂಸ್ ಮಾಡ್ತಾ ಇದ್ದೀನಿ, ಅಕ್ಕ ತಂಗಿರಿದ್ರೆ ಹಿಂಗೇನೆ. ಆ್ಯಕ್ಚುಲಿ ಇಷ್ಟು ಸ್ಲಿಪ್ಪರ್ ತೆಗೆದು ತೆಗೆದು ತೋರ್ಸೋದು ಸಾಧ್ಯನೇ ಇಲ್ಲ, ಬೆನ್ನೋ ಬಂದ್ಬಿಡುತ್ತೆ, ಅದಕ್ಕೆ ಸ್ಲಿಪ್ಪರ್ ಹತ್ರನೇ ಬಂದಿದ್ದೀನಿ. ದೀಸ್ ಆರ್ ಸಮ್ ಪಂಪ್ಸ್. ನನಗೆ ಪಂಪ್ಸ್ ಆ್ಯಕ್ಚುಲಿ ಹಾಕೊಂಡು ಓಡಾಡೋಕ್ಕಾಗಲ್ಲ, ತುಂಬ ಕಷ್ಟ ಅನಿಸುತ್ತೆ. ಬಟ್ ಸುಮ್ಮನೆ ತೊಗೊಂಡಿದ್ದೀನಿ. ಈ ಥರದ್ದು ವೈಟ್ ಕಲರ್ ಒಂದಿತ್ತು ನನ್ನ ಹತ್ರ, ಅದೆಲ್ಲೋ ಕಳೆದು ಹೋಯ್ತು. ಬಟ್ ದೀಸ್ ಆರ್ ದ ಪಂಪ್ಸ್. ನನಗೆ ತುಂಬ ಪೆನ್ಸಿಲ್ ಹೀಲ್ಸ್ ಅಂತೂ ನಿಂತ್ಕೊಂಡು ನಾನು ಬಿದ್ದೇ ಹೋಗ್ಬಿಡ್ತೀನಿ, ಆ ಥರ ಎಲ್ಲ ನಡೆಯೋಕ್ಕಾಗಲ್ಲ. ಮ್ಯಾನೇಜಬಲ್ ಅಂದರೆ ಸ್ವಲ್ಪ ತುಂಬ ಫಾರ್ಮಲ್ ಇವೆಂಟು, ಇಲ್ಲಿಂದ ಇಲ್ಲಿಗೆ ಓಡಾಡಿ ಇಲ್ಲಿಂದ ಇಲ್ಲಿಗೆ ಓಡಾಡೋದು ವಾಪಸ್ ಬರೋದಂದರೆ ಐ ವ್ಯಾರ್ ದೀಸ್ ಪಂಪ್ಸ್. ಯೂಶಲಿ ಫಾರ್ಮಲ್ಸ್ ಏನಾದ್ರು ಹಾಕ್ಕೊಂಡ್ರೆ ಪಂಪ್ಸ್
ಯೂಸ್ ಮಾಡ್ತೀನಿ. ಓಕೆ, ಸೊ ಈ ಪಂಪ್ಸ್ ಬಿಟ್ಟರೆ ಫಾರ್ಮಲ್ ಇವೆಂಟ್ಸ್ ಗೆ ಈ ತರ ಸ್ಲಿಪ್ಪರ್ಸ್ ಕೂಡ ಹಾಕೋಬಹುದು. ದಿಸ್ ಒನ್ ಇಸ್ ಫ್ರಮ್ H&M, ಗಲೀಜಾಗಿದೆ, ರೀಸೆಂಟ್ ಆಗಿ ಯೂಸ್ ಮಾಡಿದೆ ಇದು. ಸೊ ಈ ತರ ಹೀಲ್ಸ್ ಇದ್ರು ಇಟ್ ಲುಕ್ಸ್ ನೈಸ್. ಇದೇ ತರ ಇದು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತಗೊಂಡಿದ್ದು. ಇದು 450 rupees. ಎಷ್ಟು ಕ್ಲಾಸಿ ಆಗಿ ಕಾಣ್ತಿದೆ ಗೊತ್ತಾ? ಇದು ಹಾಕೊಂಡ್ರೆ ಹಾಕೊಂಡು ತೋರಿಸ್ಬಿಡ್ತೀನಿ ನೋಡಿ. ಸಿಂಪಲ್ ಅಂಡ್ ಕ್ಲಾಸಿ, ಜಸ್ಟ್ ಫಾರ್ 450 rupees ಇದು ನಾನು ತಗೊಂಡಿರೋದು. ತುಂಬಾ ಕಂಫರ್ಟಬಲ್ ಅನ್ಸುತ್ತೆ. ಸೊ ಫಾರ್ಮಲ್ ಪ್ಯಾಂಟ್ಸ್ ಹಾಕೊಂಡಾಗ ಇದು ಹಾಕೊಡ್ತೀನಿ. ಇದು ಒಂದು ಸೇಮ್ ಇದೇ ತರ ಫಾರ್ಮಲ್ ಇದಕ್ಕೆಲ್ಲ ಇದು ಹಾಕೋಬಹುದು. ಸೊ ಇಂಥದ್ದೆಲ್ಲ ನಿಮ್ಗೆ ಎಲ್ಲಾ ಕಡೆ ಸಿಗುತ್ತೆ, ಕಮರ್ಷಿಯಲ್ ಸ್ಟ್ರೀಟ್, ರೆಗ್ಯುಲರ್ ಪ್ಲೇಸಸ್ ಅಲ್ಲೂ ಸಿಗುತ್ತೆ. ಯು ಕ್ಯಾನ್ ಗೋ ಪಿಕ್ ಇಟ್ ಅಪ್ ಅಂಡ್ ಆಂಪ್ ಯುವರ್ ಲುಕ್. ಅದ್ರ ಜೊತೆಗೆ ಇದೊಂದು, ಇದು ನನ್ಗೆ ಇಷ್ಟ, ಇದು ತುಂಬಾ ಕ್ಯೂಟ್ ಅನ್ಸುತ್ತೆ. ದಿಸ್ ಇಸ್ ಫ್ರಮ್, ಅಯ್ಯೋ ಅದು ಅಳಿಸೋಬಿಡಿದೆ, ಯೂಸ್ ಮಾಡಿ ನೋಡಿ ಅಳಿಸೋಬಿಡಿದೆ. ಐ ಥಿಂಕ್ ದಿಸ್ ಫ್ರಮ್ ಜಿಂಜರ್, ನಾಟ್ ಶೋರ್. ನೋಡಿ ಲೈಫ್ ಸ್ಟೈಲ್ ಅಲ್ಲಿ ತಗೊಂಡಿದ್ದು. This is how it looks. So this one is the most expensive slipper that I have. Rate matra helala nanu kalli. Adbitte next coming to the bling slippers. ಇದು ಈ ತರ ಎಲ್ಲ ಗ್ಲಿಟರ್ ಶೈನಿ ಸ್ಲಿಪ್ಪರ್ಸ್ ನಾನು ಯಾವಾಗ ಹಾಕೊಳ್ತೀನಿ ಅಂದ್ರೆ ಫುಲ್ ಔಟ್ಫಿಟ್ ಪ್ಲೇನ್ ಆಗಿರುತ್ತಲ್ಲ ಅವಾಗ ಶೈನಿ ಸ್ಲಿಪ್ಪರ್ಸ್ ಹಾಕೊಳ್ತೀನಿ. ಸೊ ದೀಸ್ ಆರ್ ಒನ್ ಆಫ್ ದ ಶೈನಿ ಹೀಲ್ಸ್. ಅಂದ್ರೆ ಶಾರ್ಟ್ ಡ್ರೆಸ್ ಇದ್ದಾಗ ಅಥವಾ ಕಾಲ್ ಕಾಣಿಸೋ ಟೈಮಲ್ಲಿ ಇಂಥದ್ದು ಹಾಕೊಳ್ತೀನಿ. ಸೊ ದಿಸ್ ಇಸ್ ದ ಒನ್ ವಿಚ್ ಐ ವೇರ್ ಫಾರ್ ಇವೆಂಟ್ಸ್. ಸ್ಟೇಜ್ ಮೇಲೆ ಇರ್ಬೇಕಂದ್ರೆ ಎಲ್ಲ ನಾನು ಸ್ಟೂಲ್ ಮೇಲೆ ನಿಂತ್ಕೊಳ್ಳೋ ಎಫೆಕ್ಟ್ ಇರ್ಬೇಕಲ್ಲ, ಸೊ ಅವಾಗ ಇದನ್ನ ಹಾಕೊಳ್ತೀನಿ. ಅವಾಗ ಕಾಲ್ ನೋವು ಬರಲ್ಲ, ಇಂಥ ವೆಡ್ಜಸ್ ಇದ್ರೆ ಕಾಲ್ ನೋವು ಬರಲ್ಲ. ನಿಜವಾಗ್ಲೂ ಹೇಳ್ತೀನಿ, ಕಂಪೇರ್ ಟು ದೀ ಸ್ಲಿಪ್ಪರ್ಸ್, ಅಂದ್ರೆ ಈ ಹೀಲ್ಸ್ ಇರುತ್ತಲ್ಲ ಎಸ್ಪೆಷಲಿ ಪೆನ್ಸಿಲ್ ಹೀಲ್ಸ್ ಅಂತೂ ನಂಗೆ ಆಗದೇ ಇಲ್ಲ. ಈ ತರ ಹೀಲ್ಸ್ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಸೋ ಕಂಫರ್ಟಬಲ್. ಅಪ್ರಾಕ್ಸಿಮೇಟ್ಲಿ ಒಂದು 5 to 10 hours ನಿಂತ್ಕೊಂಡ್ಬಿಡ್ತು. ಅಂಡ್ ಪ್ಲಸ್ ಇಟ್ ಹ್ಯಾಸ್ ನೈಸ್ ಗ್ಲಿಟರ್ ಅಂಡ್ ಬಕ್ಕಲ್ ಎಲ್ಲ ಇದೆ ಇದರಲ್ಲಿ. ಸೊ ಸಿಸ್ಟರ್ಸ್ ಡೇ ಔಟ್ ವಿಡಿಯೋಗೆ 1 lakh+ ವ್ಯೂಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಆ ಟೈಮಲ್ಲಿ ತಗೊಂಡಂಥ ಸ್ಲಿಪ್ಪರ್ ಇದೆ, ನಾನು ನಿಮ್ಗೆ ಆಲ್ರೆಡಿ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನ ಹಾಕೊಳಕ್ಕೆ ನಂಗೆ ಚಾನ್ಸೇ ಸಿಕ್ತಿಲ್ಲ, ಐ ವಾಂಟ್ ಟು ವೇರ್ ದಿಸ್. ಇನ್ನು ಒಕೇಶನ್ ಬಂದಿಲ್ಲ ಇದನ್ನ ಹಾಕೊಳ್ಳೋದಕ್ಕೆ. ಸೊ ಇದನ್ನ ಸೇವ್ ಮಾಡಿಟ್ಟಿದ್ದೀನಿ, ಹಾಕೊಂಡಾಗ ಪಿಕ್ಚರ್ಸ್ ಪೋಸ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಚೈತ್ರ ವಾಸುದೇವನ್, ಫಾಲೋ ಮಾಡಿ. ನೆಕ್ಸ್ಟ್ ಒನ್ ಇಸ್ ದಿಸ್ ಒನ್. ಸೊ ಇದು ನಾನು ಸಿಂಗಾಪುರಲ್ಲಿ ತೊಗೊಂಡಿದ್ದು. ನಾನು ಭಾರತಿ ಸಿಮೆಂಟ್ ಅಂತ ಒಂದು ಬ್ರ್ಯಾಂಡ್ಗೆ ಹೋಸ್ಟ್ ಮಾಡೋದಕ್ಕೆ ಹೋಗಿದ್ದೆ. ಆವಾಗ ನಾನು ಮತ್ತು ಸಿಂಗರ್ ಒಬ್ಬರು, ಸಂಗೀತ ಅಂತ, ನಾವಿಬ್ಬರು ಶಾಪಿಂಗ್ ಹೋಗಿದ್ವಿ. ಅಲ್ಲಿ ಆಬ್ವಿಯಸ್ಲಿ ನಮಗೆ ಅಲ್ಲಿ ಭಾಷೆನೂ ಗೊತ್ತಿಲ್ಲ, ಹೆಂಗೆ ಓಡಾಡಬೇಕು ಗೊತ್ತಿಲ್ಲ, ಗೂಗಲ್ ಮ್ಯಾಪ್ ನಂಬಿಕೊಂಡು ಹೋಗಿದ್ವಿ. ಹೋದ್ವಿ ಮಾರ್ಕೆಟ್ಗೆ, ಹಿಂಗೆ ಸ್ಟ್ರೀಟ್ ಶಾಪಿಂಗ್ ಮಾಡ್ತಾ ಇದ್ವಿ. ಅಲ್ಲಿ ಫೈನಲ್ ಆಗಿ ನನಗೊಂದು ಸ್ಲಿಪ್ಪರ್ ಶಾಪ್ ಸಿಕ್ತು. ನಾನು ನೋಡ್ತಾ ಇದ್ದೀನಿ ಟೈಮ್ ಮರ್ತೋಗ್ಬಿಟ್ಟಿದೆ ಫ್ಲೈಟ್ಗೆ ಲೇಟ್ ಆಗುತ್ತೆ ಅಂತ. ಸೊ ಅವರು ಸಂಗೀತ ನಾನು ಬಿಟ್ಬಿಟ್ಟು ವಾಪಸ್ ಹೋಟೆಲ್ಗೆ ಹೊಟ್ಟೋದ್ರು. ನಾನು ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಬಟ್ ಈ ಸ್ಲಿಪ್ಪರ್ ತೊಗೊಳ್ಳೇಬೇಕು ಅಂತ. ಇದು ನನ್ನ ಸೈಜ್ ಇರಲಿಲ್ಲ, ಅವ್ರಿಗೆ ಹೆಂಗೋ ಅವ್ರ ಭಾಷೆಯಲ್ಲಿ ಅರ್ಥ ಮಾಡೋಂಗೆ ಮಾಡಿಸ್ಬಿಟ್ಟು ಫೈನಲಿ ನನ್ನ ಸೈಜಿಗೆ ಬೇಕಾಗಿರೋ ಸ್ಲಿಪ್ಪರ್ ತೊಗೊಂಡೆ. ಸೊ ಸೈಜ್ ಅಂದ ತಕ್ಷಣ ನನ್ನ ಕಾಲು ತುಂಬಾ ಚಿಕ್ಕದು, ಇಟ್ಸ್ ಸೈಜ್ 5. ಸೊ 36 or 37 ನನಗೆ ಫಿಟ್ ಆಗುತ್ತೆ. ಯೂಶ್ವಲಿ ಹುಡುಗಿರ ಕಾಲು ಚಿಕ್ಕದಾಗಿದ್ದರೆ ಮನಸ್ಸು ತುಂಬ ಒಳ್ಳೇದಾಗಿರುತ್ತೆ ಅಥವಾ ತುಂಬ ಲಕ್ಕಿ ಅಂತ ಹೇಳ್ತಾರೆ. ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಸ್ಟಿಲ್ ಚಿಕ್ಕ ಕಾಲು ಇರೋದ್ರಿಂದ ನನ್ನ ಸೈಜ್ ಸಿಗೋದು ತುಂಬ ಕಮ್ಮಿ. ಯೂಶ್ವಲಿ ಕಿಡ್ ಸೆಕ್ಷನ್ಗೆ ಹೋದ್ರೆ ನಂಗೆ ಈಸಿಯಾಗಿ ಸಿಗುತ್ತೆ ಗೊತ್ತಾ. ಸೊ ದಿಸ್ ಇಸ್ ದ ಅದರ್ ಬ್ಲಿಂಕ್ ಸ್ಲಿಪ್ಪರ್ ದಟ್ ಐ ಹ್ಯಾವ್. ಸಿಕ್ಕಾಪಟ್ಟೆ ಯೂಸ್ ಮಾಡಿಬಿಟ್ಟಿದ್ದೀನಿ, ಬಟ್ ಇದ್ರ ಮೇಲಿರೋದು ಏನು ಹಾಳಾಗಿಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿದೆ ಈ ಕ್ವಾಲಿಟಿ. ಸೊ ಇದನ್ನ ನಾನು ಸಿಂಗಾಪುರಲ್ಲಿ ತೊಗೊಂಡಿದ್ದು, ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಸೊ ಆ್ಯಡ್ ಸಮ್ ಮೋ ಬ್ಲಿಂಕ್ ಟು ಲೈಫ್. ಇದು ಕೂಡ ಗ್ಲಿಟರಿ ಸ್ಲಿಪ್ಪರ್. ಸೊ ಇದನ್ನಿನ್ನೂ ಯೂಸ್ ಮಾಡಕ್ ಚಾನ್ಸ್ ಸಿಕ್ಕಿಲ್ಲ, ಯೂಸ್ ಮಾಡ್ತೀನಿ. ಇದು ಹೊಸದಾಗಿ ತಗೊಂಡಿರೋದು. ಸೊ ಜಿಮ್ ಶೂಸ್ ಅಲ್ದಿರ ತಗೊಂಡಿರೋಂಥ, ನನಗೋಸ್ಕರ ತಗೊಂಡಿರೋಂಥ ಒಂದು ಶೂಸ್ ಅಂದರೆ ಇದು, ಬಿಕಾಸ್ ಆಫ್ ದ ಗ್ಲಿಟರ್ ಆನ್ ಇಟ್. ತುಂಬ ಚೆನ್ನಾಗಿ ಅನಿಸ್ತು, ತೊಗೊಂಡೆ, ಒಂದೆರಡು ಸತಿ ಯೂಸ್ ಮಾಡಿದೆ. ಆಮೇಲೆ ಚಂದನ ಯೂಸ್ ಮಾಡ್ತಾ ಇದ್ದಾಳೆ. ಒಂದು ಪ್ರಾಬ್ಲಮ್ ಏನು ಗೊತ್ತಾ, ನನ್ನ ಕಾಲ್ ಸೈಜು ಅವಳ ಕಾಲ್ ಸೈಜ್ ಆಲ್ಮೋಸ್ಟ್ ಸಿಮಿಲರ್. ನಾನು ಸ್ವಲ್ಪ ಚಿಕ್ಕದೆ, ಅವಳದೊಂದು 1/2 inch ದೊಡ್ಡದಿರ್ಬೋದು ಕಾಲು, ಬಟ್ ಸ್ಟಿಲ್ ನಂದೆಲ್ಲ ಸ್ಲಿಪ್ಪರ್ ಅವಳು ತೊಗೊಂಡು ಹೋಗ್ಬಿಡ್ತಾಳೆ, ವಾಪಸ್ಸೇ ಕೊಡೋದಿಲ್ಲ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಸಿಮಿಲರ್ ಟು ದ್ಯಾಟ್. ಇದನ್ನು ಅವಳಿಗೆ ಕೊಟ್ಟೆ, ಅವಳು ಯೂಸೇ ಮಾಡಿಲ್ಲ, ಅದಕ್ಕೆ ನನ್ಗೆ ವಾಪಸ್ ಕೊಟ್ಟರು. ನಾನು ಯೂಸ್ ಮಾಡ್ತಾ ಇದ್ದೀನಿ, ಅಕ್ಕ ತಂಗಿರಿದ್ರೆ ಹಿಂಗೇನೆ ಅರ್ಥವಾಯ್ತು ಬಿಡಿ. ಸೊ ಆ ಕಡೆ ಎಲ್ಲ ಬ್ಲ್ಯಾಕ್ಸ್ ಇದೆ, ಈ ಕಡೆ ಎಲ್ಲ ಗೋಲ್ಡ್ ಇದೆ, ಈ ಕಡೆ ಎಲ್ಲ ಏನು ವೈಟ್ ಕಲರ್ ಇದೆ, ಆ ಕಡೆ ಸಿಲ್ವರ್ ಇದೆ. ಎಲ್ಲಾದ್ರೂ ಕತೆ ಹೇಳ್ಕೊಂಡು ಕುತ್ಕೊಂಡಿದ್ರೆ ನಿಮಗೆ ಬೋರ್ ಆಗುತ್ತೆ. ಕೊನೆಯದಾಗಿ ಒಂದು ಸೆಕೆಂಡ್ ದಿಸ್ ಇಸ್ ಇದ್ರ ಬಗ್ಗೆ ಹೇಳಲೇಬೇಕು. ಸೊ ಇದು ಜೋಧ್ಪುರಿ ಸ್ಟೈಲ್ ಸ್ಲಿಪ್ಪರ್. ಇದು ನಾನು ಗೋವಾದಲ್ಲಿ ತಗೊಂಡಿದ್ದು, ನಾನು ತಗೊಂಡಿಲ್ಲ, ಫಾರ್ ದ ಫಸ್ಟ್ ಟೈಮ್ ನನ್ನ ಗಂಡ ಕೊಡ್ಸಿರೋ ಸ್ಲಿಪ್ಪರ್ ಇದು. ನೀವು ಹೆಂಗಸರು ಕೊಟ್ಟಿರಾ, ಏನಾದ್ರು ಸಿಕ್ಕಿದ್ರೆ ತಗೋತೀರಾ? ಯೂಶ್ವಲಿ ಏನು ಗೊತ್ತಾ, ನಾನೇ ಹೋಗ್ತೀನಿ, ನಾನೇ ಏನೋ ತಗೊಳ್ತೀನಿ, ಯಾಕಂದರೆ ನನ್ನ ಸೆಲೆಕ್ಷನ್ ತುಂಬ ಚೂಸಿ. ಅಂದರೆ ಅದು ನನಗೆ ತುಂಬ ಇಷ್ಟ ಆಗಬೇಕು ಅಂದರೆ ಫುಲ್ ಅದರಲ್ಲಿ ನನಗೆ ಬೇಕಾಗಿರೋ ಕ್ವಾಲಿಟೀಸ್, ಒಂದು ಕಂಫರ್ಟ್ ಇರಬೇಕು. ಸ್ಲಿಪ್ಪರ್ ಅಂದರೆ ಏನು ಗೊತ್ತಾ, ಸಾಮಾನ್ಯ ಅಲ್ಲ, ಅದರಲ್ಲಿ ಕಂಫರ್ಟ್ ಇರಬೇಕು, ಸ್ಟೈಲ್ ಇರಬೇಕು, ಹಾಕೊಳ್ಳೋದಕ್ಕೆ ಈಸಿ ಆಗಿರಬೇಕು, ಬಿಚ್ಚೋದಕ್ಕೂ ಈಸಿ ಆಗಿರಬೇಕು, ನೋಡೋದಕ್ಕೆ ಸೂಪರ್ ಆಗಿರಬೇಕು. ಸೊ ಇಷ್ಟೆಲ್ಲ ಕ್ವಾಲಿಟೀಸ್ ಇರಬೇಕು, ಅದ್ರ ಜೊತೆಗೆ ಕಮ್ಮಿ ಬೆಲೆ ಇರಬೇಕು. ಇಷ್ಟೆಲ್ಲ ಇರೋ ಸ್ಲಿಪ್ಪರ್ ಸಿಗೋದು ತುಂಬಾ ಕಷ್ಟ. ಸೊ ಸತ್ಯ ನನ್ನ ಜೊತೆ
ಆಚೆನೆ ಬರೋದಿಲ್ಲ, ಬಂದರೆ ಅದು ಅವತ್ ಮಳೆ ಬರುತ್ತೆ ಜೋರಾಗಿ. ಸೊ ಆ ಮಳೆ ಬಂದಿದ್ದ ದಿನ ಒನ್ ಆಫ್ ದ ಡೇಸ್ ನಾವು ಗೋವಾಗೆ ಹೋಗಿದ್ವಿ, ಐ ಥಿಂಕ್ ಲಾಂಗ್ ಟೈಮ್ ಬ್ಯಾಕ್ ಯಾವುದೋ ಒಂದು ಇವೆಂಟ್ ಮಾಡೋದಕ್ಕೆ ಹೋಗಿದ್ವಿ. ಆ ಟೈಮಲ್ಲಿ ಅಲ್ಲಿ ಒಂದು ರೆಸ್ಟೋರೆಂಟ್ ಹೋಗಿದ್ವಿ, ಆ ರೆಸ್ಟೋರೆಂಟಲ್ಲೇ ಈ ಸ್ಲಿಪ್ಪರ್ ನೋಡಿದೆ. ಇದೇ ಸೇಮ್ ಬ್ರ್ಯಾಂಡ್ ಬ್ಯಾಂಗ್ಳೂರಲ್ಲೂ ಇದೆ, ನನಗೆ ಜ್ಞಾಪಕ ಇಲ್ಲ ಆ ಬ್ರ್ಯಾಂಡ್ ಹೆಸರು, ಬಟ್ ನನ್ನ ಗಂಡ ಕೊಡಿಸಿದ ಪ್ರಪ್ರಥಮ ಸ್ಲಿಪ್ಪರ್ ಇದೆ. ಇದು ಆ್ಯಕ್ಚುಲಿ ಅವರು ಏನು ಗೊತ್ತಾ, ಕಪಲ್ಸ್ ಹೋದ ತಕ್ಷಣ ಇವಾಗ ಒಬ್ಬ ಹುಡುಗ ಒಬ್ಬ ಹುಡುಗಿ ಇರ್ತಾರೆ ಅಂತ ಇಟ್ಕೊಳ್ಳಿ, ನೋಡ್ತಾರೆ ಇವಾಗ ಜಾಸ್ತಿ ರೇಟ್ ಹೇಳಿದ್ರೆ ಹುಡುಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಹುಡುಗಿಗೆ ಇಷ್ಟ ಆಗ್ಬಿಡಿದೆ, ಜಾಸ್ತಿ ರೇಟ್ ಹೇಳಿದ್ರು ಕೊಟ್ಟು ತೊಗೊಳ್ತಾರೆ. ಯಾಕಂದರೆ ಹುಡುಗನ ಮರ್ಯಾದೆ ಪ್ರಶ್ನೆ ಅಲ್ವಾ, ಬಾರ್ಗೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಸತ್ಯ ಅಂತೂ ಬಾರ್ಗೇನ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಇದಕ್ಕೆ 1200 ರೂಪಾಯಿ ಕೊಟ್ಟಿದ್ದೀನಿ, ಆ್ಯಂಡ್ ಐ ಡೋಂಟ್ ನೋ ಇಫ್ ಇಟ್ ಇಸ್ ವರ್ತ್ ಇಟ್, ಬಟ್ ಯಾ ಸೊ ಇಟ್ ಇಸ್ ನೈಸ್, ಅಂದರೆ ಇಷ್ಟ ಆಗಿದೆ. ಸೊ ಕುರ್ತೀಸ್ ಅಥವಾ ಯಾವ್ದಾನ ಏನೋ ಸಿಂಪಲ್ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆಲ್ಲ ಇದು ಹಾಕ್ಕೊಡ್ತೀನಿ. ಇದೇ ಥರ ಇನ್ನೊಂದು ಜೋಧ್ಪುರಿ ಸ್ಲಿಪ್ಪರ್ಸ್, ಇದು ಆ್ಯಕ್ಚುಲಿ ಏನು ಗೊತ್ತಾ, ದಿಸ್ ಐ ಗಾಟ್ ಇಟ್ ಫ್ರಮ್ ಜೈಪುರ್. ನನ್ನ ಬೆಸ್ಟ್ ಫ್ರೆಂಡ್ ಮದುವೆಗೆ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಜೈಪುರ್ಗೆ ಹೋಗಿದ್ವಿ. ಸೊ ಅವಾಗ ತೊಗೊಂಡಿದ್ದು, ಇದು ಎಕ್ಸ್ಕ್ಲೂಸಿವ್ ಆಗಿ ಅಲ್ಲೇ ಅಂದರೆ ಪ್ಯಾಲೇಸ್ ಆಚೆ ಕಡೆ ಮಾಡ್ತಿದ್ರು ಇದು. ಸೊ ಇದು ಆ್ಯಕ್ಚುಲಿ ಹ್ಯಾಂಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ, ಆ್ಯಂಡ್ ಇಟ್ ಆಲ್ಸೋ ಮೇಕ್ಸ್ ನಾಯ್ಸ್. ಇಷ್ಟು ಸ್ಲಿಪ್ಪರ್ಸ್ ಇದೆ, ಬಟ್ ನಾನು ಯೂಸ್ ಮಾಡೋದು ಇದು ಮಾತ್ರ. ಸೊ ನಾನು ಜಿಮ್ಗೆ ಅಥವಾ ಎಲ್ಲೇ ಹೋಗ್ಬೇಕಂದ್ರೂ ಇದು ಹಾಕ್ಕೊಳ್ತೀನಿ, ಇಲ್ಲಿ ಇಲ್ಲಿ ಓಡಾಡ್ಬೇಕಂದ್ರೆ ಇಲ್ಲಿ ಹಾಕೊಳ್ತೀನಿ, ಮನೆಯಿಂದ ಆಚೆ ಬರ್ಬೇಕಂದ್ರೂ ಇದೇ ಹಾಕೊಳ್ತೀನಿ. ವೈಟ್ ಅದು ಹೆಂಗೆ ಮೇಂಟೈನ್ ಮಾಡ್ತಿದ್ದೀನಿ ನಂಗೆ ಗೊತ್ತಿಲ್ಲ, ಯೂಶ್ವಲಿ ವೈಟ್ ಎಲ್ಲ ಬ್ಲ್ಯಾಕ್ ಮಾಡ್ಬಿಟ್ಟಿರ್ತೀನಿ ನೋಡಿ, ಇಲ್ಲಿ ವೈಟ್ ಎಲ್ಲ ಬ್ಲ್ಯಾಕ್ ಮಾಡ್ಬಿಟ್ಟು. ಈ ಸ್ಲಿಪ್ಪರ್ ನಾಪ್ಕ ಇದೆ ನಿಮಗೆ, ಅದು ಟ್ರಾವೆಲ್ ವ್ಲಾಗಲ್ಲಿ ಹಾಕೊಂಡಿದ್ದೆ ಇದು, ಆ ವೈಟ್ ಕಲರು ಬ್ಲ್ಯಾಕ್ ಆಗಿಬಿಟ್ಟಿದೆ, ಇದೊಂದೇ ವೈಟ್ ಕಲರ್ ವೈಟ್ ಆಗೇ ಇರೋದು. ಸೊ ಈ ಸ್ಲಿಪ್ಪರ್ ನನ್ನ ಫೇವ್ರೆಟ್ ಸ್ಲಿಪ್ಪರ್ ಅಮಂಗ್ ಎವ್ರಿಥಿಂಗ್. ಇದು ಬಿಗ್ ಬಾಸ್ ಸ್ಲಿಪ್ಪರು, ರವಿ ಬೆಳಗೆರೆ ಅವರು ನನಗೆ ಇವಾಗ ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ, ಬಟ್ ರವಿ ಬೆಳಗೆರೆ ಅವರು ಇದನ್ನ ನನ್ನ ಕಾಲ್ ಮೇಲೆ ಹಾಕೊಂಡಿರೋದು ನೋಡಿ ನೋಡಿ ಏನೇ ಬೆಕ್ಕಿನ ಮರಿ ಕಟ್ಕೊಂಡು ಓಡಾಡ್ತಾ ಇದೆಯಾ ಅಂತ ಕಮೆಂಟ್ ಮಾಡಿದರು. ಇದು ನಾನು ಬಿಗ್ ಬಾಸಲ್ಲಿ ಮನೆ ಒಳಗಡೆ ಯೂಸ್ ಮಾಡ್ತಿದ್ವಿ ಸ್ಲಿಪ್ಪರ್. 71 72 100 101 102 ಓ ಮೈ ಗಾಡ್, 100 ಜಾಸ್ತಿ, ಎನಿವೆ ಫೋಗೆಟ್ ಇಟ್. ಸೊ 100 pairs ಆಫ್ ಸ್ಲಿಪ್ಪರ್. ಈ ವಿಡಿಯೋ ನೋಡಿ, ನನ್ನ ಸ್ಲಿಪ್ಪರ್ ಕಲೆಕ್ಷನ್ ನೋಡಿ, ನಿಮಗೆ ಹೆಂಗೆ ಅನ್ನಿಸ್ತು, ಕೋಪ ಬಂತ ಅಥವಾ ಓಕೆ ಅಂತ ಅನಿಸ್ತಾ ಅಥವಾ ವಾವ್ ಅಂತ ಅನಿಸ್ತಾ, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಬೈಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ಕೊಡ್ತಾ ಇದ್ದೀನಿ. ಇನ್ನಷ್ಟು ನನ್ನ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಡು ನಾಟ್ ಫೊಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಯಾ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಅಂತಲೇ ಬರುತ್ತೆ ಬಾಯಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಐ ಡೋಂಟ್ ನೋ ಏನು ಮಾತಾಡೋಂತ ಗೊತ್ತಿರಲಿಲ್ಲ, ಇಷ್ಟೆಲ್ಲ ಮಾತಾಡಿದ್ದೀನಿ, ಒಂದೊಂದು ಸ್ಲಿಪ್ಪರಿಂದ ಒಂದೊಂದು ಕತೆ ಹೇಳಿದ್ದೀನಿ. ಹೋಪ್ ಯು ಲೈಕ್ ಡಿಟ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟಾಟಾ.